ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದರ ಲೆಂತ್ ತುಂಬ ಜಾಸ್ತಿ ಇದೆ, ಅಥವಾ ವಿಡಿಯೋ ಇಂಗ್ಲೀಷಲ್ಲಿದೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿದೆ, ಡಬ್ ಮಾಡಬೇಕಾಗಿದೆ, ಎರಡು ಮೂರು ವಿಡಿಯೋಸ್ ಇದೆ, ಒಟ್ಟಿಗೆ ಜಾಯಿನ್ ಮಾಡಬೇಕು, ಇಂತಹ ಎಲ್ಲ ಸಂದರ್ಭಗಳಲ್ಲಿ ನನಗೆ ಅತ್ಯಂತ ಉಪಯುಕ್ತ ಆಗುವಂತಹ ಒಂದು ಟೂಲ್ ಓಪನ್ ಚಾಟ್ ವಿಡಿಯೋ ಎಡಿಟರ್. ಇದು ಒಂದು ಫ್ರೀ ಓಪನ್ ಸೋರ್ಸ್ ಆಗಿರೋದ್ರಿಂದ ಇವತ್ತಿನ ಸೆಷನಲ್ಲಿ ನಮ್ಮ ತರಗತಿಗೆ ಬೇಕಾದಂತಹ ವಿಡಿಯೋ ಎಡಿಟಿಂಗನ್ನು ಓಪನ್ ಶಾಟಲ್ಲಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡೋಣ. ನನ್ನ ಹತ್ರ ಇರುವಂತಹ ವಿಡಿಯೋ ಒಂದು ಡಿಸೀಸಸ್ ಬಗ್ಗೆನ ವಿಡಿಯೋ. ಇದು MP4 ಫಾರ್ಮೆಟಲ್ಲಿದೆ. ಈ MP4 ಫಾರ್ಮೆಟಲ್ಲಿ ಇರುವಂತಹ ವಿಡಿಯೋವನ್ನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ಳೋದನ್ನು ನೋಡೋಣ. ಈ ವಿಡಿಯೋದ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಓಪನ್ ಶಾಟ್ ವಿಡಿಯೋ ಎಡಿಟರ್ ಅಂತ ಕ್ಲಿಕ್ ಮಾಡಿದರೆ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಪ್ರೊಜೆಕ್ಟ್ ಫೈಲ್ಸ್ ಅನ್ನುವ ಕಡೆ ನನಗೆ ಬೇಕಾದಂತಹ ವಿಡಿಯೋ ಇಲ್ಲಿ ಕಾಣಿಸ್ತಾ ಇದೆ. ಮೊದಲಿಗೆ ಆ ವಿಡಿಯೋ ಹೇಗೆ ಪ್ಲೇ ಆಗುತ್ತೆ ಅಂತ ರಿವ್ಯೂ ಮಾಡೋಣ. Animals are an important part of our world and our lives. Did you know that science estimates there are over 8.7 million animal species? ಪೂರ್ತಿ ಪ್ರಿವ್ಯೂ ಮಾಡಿದ ನಂತರ ನಮಗೆ ಯಾವ ಭಾಗವನ್ನು ಕಟ್ ಮಾಡಬೇಕು, ಯಾವ ಭಾಗವನ್ನು ಇಟ್ಕೊಳ್ಬೇಕು ಅನ್ನುವ ಒಂದು ಐಡಿಯಾ ಸಿಗುತ್ತೆ. ಆ ಐಡಿಯಾವನ್ನು ಉಪಯೋಗಿಸಿ ವಿಡಿಯೋನ ಎಡಿಟ್ ಮಾಡೋಣ, ಕಟ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ ಸ್ಪ್ಲಿಟ್ ಕ್ಲಿಪ್ ಅನ್ನುವ ಭಾಗದ ಮೇಲೆ ಕ್ಲಿಕ್ ಮಾಡಿ ಹೊಸದೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಮೇಲೆ ಪ್ಲೇ ಬಟನ್ ಇದೆ. ಪ್ಲೇ ಬಟನ್ ಪ್ಲೇ ಮಾಡಿದ ತಕ್ಷಣ ವಿಡಿಯೋ ರನ್ ಆಗಕ್ಕೆ ಶುರುವಾಗುತ್ತೆ. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲಿ ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನುವ ಭಾಗ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ರನ್ ಆದಮೇಲೆ ಯಾವ ಭಾಗಕ್ಕೆ ನಿಲ್ಲಿಸಬೇಕು ಅಂತ ನಮಗೆ ಗೊತ್ತಾಗಿರುವ ಭಾಗದಲ್ಲಿ ಎಂಡ್ ಮಾಡಬೇಕು. ನೋಡೋಣ. Animals are an important part of our world and our lives. Did you know that science estimates there are over 8.7 million animal species around the world? ಈ ಭಾಗವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ದೀನಿ. ಇದರ ಮುಂದಿನ ಭಾಗ ನನಗೆ ಬೇಕಾಗಿದೆ. ಎಲ್ಲಿಯ ತನಕ ಬೇಕಾಗಿದೆ ಅಂತ ಅನ್ನೋದನ್ನು ಇಲ್ಲಿಯೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಡ್ರ್ಯಾಗ್ ಮಾಡ್ತಾ ಮಾಡ್ತಾ ಯಾವ ಭಾಗದ ತನಕ ವಿಡಿಯೋ ಬೇಕು ಆ ಭಾಗದ ತನಕ ನಾನು ಇದನ್ನು ನಿಲ್ಲಿಸ್ಕೊಳ್ತೀನಿ, ಎಂಡ್ ಮಾಡ್ತೀನಿ. ಸೊ ಈ ಭಾಗದಿಂದ ಈ ಭಾಗದ ತನಕ ವಿಡಿಯೋ ಕಟ್ ಆಗಿದೆ. ಅದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿಂದ ಅಲ್ಲಿಯ ತನಕ ವಿಡಿಯೋ ನನಗೆ ದೊರಕಿದೆ. ಈ ವಿಂಡೋ ಕ್ಲೋಸ್ ಮಾಡ್ತೀನಿ ಮತ್ತೆ ಇದನ್ನ ಪ್ರಿವ್ಯೂ ಮಾಡ್ತೀನಿ. ನನಗೆ ಬೇಕಾದ ಭಾಗದಿಂದ ವಿಡಿಯೋ ಸ್ಟಾರ್ಟ್ ಆಗಿದೆ, ಅದು ಬೇಕಾದ ಭಾಗದ ತನಕ ಇದೆ. ಈ ಎಡಿಟೆಡ್ ವಿಡಿಯೋ ಕಟ್ ವಿಡಿಯೋ ಕಟ್ ಆದ ವಿಡಿಯೋವನ್ನು ಟ್ರ್ಯಾಕಿಗೆ ಮೂವ್ ಮಾಡೋಣ. ಟ್ರ್ಯಾಕ್ ಅಂದರೆ ನಮಗೆ ಯಾವ ಭಾಗವನ್ನು ಸೇವ್ ಮಾಡಬೇಕಾಗಿದೆ ಅಥವಾ ಎಡಿಟ್ ಮಾಡಬೇಕಾಗಿದೆ ಆ ಭಾಗವನ್ನು ಇಲ್ಲಿಗೆ ತಗೊಳ್ಬೇಕು. ನಾಲ್ಕು ಟ್ರ್ಯಾಕ್ಗಳು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಈ ನಾಲ್ಕು ಟ್ರ್ಯಾಕ್ಗಳ ಪೈಕಿ ನಮಗೆ ಈಗ 2-3 ಟ್ರ್ಯಾಕಿನ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅವನ್ನೆಲ್ಲ ತೆಗಿತಾ ಇದ್ದೀನಿ. ಈ ವಿಡಿಯೋನ ಡ್ರ್ಯಾಗ್ ಮಾಡಿ ಮೊದಲನೇ ಟ್ರ್ಯಾಕಿಗೆ ನಾನು ತಂದಿರಿಸಿದ್ದೀನಿ. ಮೊದಲನೇ ಟ್ರ್ಯಾಕಲ್ಲಿದೆ. ಸಮಯವನ್ನು ನೋಡಿದ್ರೆ 0.1 ಸೆಕೆಂಡಿಂದ ಅಥವಾ 0 ಸೆಕೆಂಡಿಂದ 1:30 ಸೆಕೆಂಡ್ಗಳ ತನಕ ಈ ವಿಡಿಯೋ ರನ್ ಆಗತ್ತೆ ಅಂತ ತೋರಿಸ್ತಾ ಇದೆ. ಮತ್ತಿನ್ನೊಂದ್ಸತಿ ಇದನ್ನು ಪ್ರಿವ್ಯೂ ನೋಡೋಣ. ಪ್ರಿವ್ಯೂ ಅಂದರೆ ಇಲ್ಲಿ ರನ್ ಆಗ್ತಾ ಇರುತ್ತೆ. ಎಲ್ಲಿಯ ತನಕ ವಿಡಿಯೋ ಇದೆ ಅಲ್ಲಿಯ ತನಕ ರನ್ ಆಗತ್ತೆ. ನನಗೆ ವಿಡಿಯೋ ಕಟ್ ಮಾಡಿರೋದು ತೃಪ್ತಿ ಆದ ನಂತರ ಫೈಲನ್ನು ಎಕ್ಸ್ಪೋರ್ಟ್ ಮಾಡೋಣ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಫೈಲ್ ಎಕ್ಸ್ಪೋರ್ಟ್ ವಿಡಿಯೋ ಕ್ಲಿಕ್ ಮಾಡಿ ಹೊಸದೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನನಗೆ
ಈ ಪ್ರಾಜೆಕ್ಟ್ಗೆ ಒಂದು ಹೆಸರನ್ನು ಕೊಟ್ಕೊಳ್ತೀನಿ, ಎಡಿಟ್ ಅಂತ ಕೊಡ್ತಾ ಇದ್ದೀನಿ. ಡೆಸ್ಕ್ಟಾಪ್ ಮೇಲೆ ಸೇವ್ ಆಗೋ ಹಾಗೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲವನ್ನು ಡೀಫಾಲ್ಟ್ ಆಗಿ ಹಾಗೇ ಇರಲಿ. ಎಕ್ಸ್ಪೋರ್ಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೋರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಇದು ಸ್ವಲ್ಪ ಸಮಯ ತಕ್ಕೊಳ್ಳುತ್ತೆ. ಎಕ್ಸ್ಪೋರ್ಟ್ ಆಯಿತು. ಈ ವಿಂಡೋವನ್ನು ಕ್ಲೋಸ್ ಮಾಡಿ ಮಿನಿಮೈಸ್ ಮಾಡ್ತೀನಿ. ಮಿನಿಮೈಸ್ ಮಾಡಿ ಎಕ್ಸ್ಪೋರ್ಟ್ ಆಗಿರೋ ವಿಡಿಯೋವನ್ನು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಬೇಕಂತಂದರೆ ನಾನು ಓಪನ್ ಶಾಟಿಂದನೇ ಓಪನ್ ಮಾಡಬೇಕು ಅಂತೇನಿಲ್ಲ. ವಿಡಿಯೋ ರನ್ ಮಾಡುವಂತಹ ಯಾವುದೇ ಪ್ಲೇಯರ್ ಮುಖಾಂತರ ನಾನು ಅದನ್ನು ನೋಡಬಹುದು. ಈಗ ನೋಡಿದರೆ ಆ ಭೂಮಿಯ ಮಾರ್ಕ್ ಎಲ್ಲಿತ್ತು, ಆ ಭೂಮಿಯ ಮಾರ್ಕಿಂದ ಕೊನೆಯ ತನಕ ವಿಡಿಯೋ ಕಟ್ ಆಗಿರೋದು ನೀವು ನೋಡಬಹುದು. Because animals and humans in the world, the health of humans act against the diseases that spread between animals and humans to keep. ಹೀಗೆ ಒಂದು ಉದ್ದ ಇರುವಂತಹ ಲೆಂತ್ ಜಾಸ್ತಿ ಇರುವಂತಹ ವಿಡಿಯೋನ ಲೆಂತ್ ಕಡಿಮೆ ಮಾಡೋಕ್ಕೋಸ್ಕರ ವಿಡಿಯೋ ಎಡಿಟರ್ ಅನ್ನುವ ಟೂಲನ್ನು ಬಳಸ್ಕೊಳ್ತಾ ಇದ್ವಿ. ಮುಂದಿನ ಸೆಷನ್ಲ್ಲಿ ಮತ್ತೊಂದಷ್ಟನ್ನು ನೋಡೋಣ.